ಮೊನ್ನೆ ಯಾವ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಮಾತಾಡಿರ್ತಕ್ಕಂಥದ್ದು ನೋಡಿದರೆ ಇಷ್ಟೊತ್ತಿಗೆ ಈ ಸರ್ಕಾರ ಅರೆಸ್ಟ್ ಮಾಡಬೇಕಾಗಿತ್ತು, ಕಾನೂನು ಕ್ರಮ ತಗೋಬೇಕಾಗಿತ್ತು. ಇವತ್ತು ಏನು ಮನುಷ್ಯ, ಒಬ್ಬ ಮನುಷ್ಯ ಮಹಾನ್ ಭಾವ, ಯಾರೋ ವಾಲ್ಮೀಕಿ ಮಹಾನ್ ಭಾವ, ಇಡೀ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಒಂದು ಸಂತನ ನಮ್ಮ ಕೈ ಕೊಟ್ಟಿರ್ತಕ್ಕಂಥದ್ದು. ಅದೇ ಥರ ಅದೇ ಇದರೊಳಗೆ ಹುಟ್ಟಿರ್ತಕ್ಕಂಥವ್ರು ನಾವೆಲ್ಲ ಅಪ್ಪಿತಪ್ಪಿ ಎಲ್ಲ ಹುಟ್ಟಿದ್ದೀವಿ. ಅದೇ ಥರ ಹುಟ್ಟಿರ್ತಕ್ಕಂಥ ಜನ ರಂಗಪ್ಪ ನಾಯ್ಕ ಇರ್ಬೋದು, ಇಲ್ಲ ನಮ್ಮ ಇವರು ಯಾರೋ ಚಿತ್ರದುರ್ಗದ ಮದಕರಿಗ ನಾಯ್ಕ ಇರ್ಬೋದು, ಕೆಳದಿ ಚೆನ್ನಮ್ಮ ಇರ್ಬೋದು. ಈ ಥರ ಮಹಾನ್ ಭಾವನೆಗಳೆಲ್ಲ ಈಗ ತಮಿಳ್ನಾಡಿಂದ ಹಿಡಿದು ಮಹಾರಾಷ್ಟ್ರದಿಂದ ಹಿಡಿದು ನಮ್ಮ ಆಂಧ್ರದಿಂದ ಹಿಡಿದು ಕರ್ನಾಟಕ ಇವೆಲ್ಲ ಸುತ್ತ ಆಳಿರ್ತಕ್ಕಂಥ ನಮ್ಮ ಮಹಾನ್ ಭಾವನೆಗಳ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ಇಂಥ ಹೆಮ್ಮೆ ಪಡ್ತಕ್ಕಂಥ ಒಂದು ದೃಷ್ಟಿಯೊಳಗೆ ಸತೀಶ್ ಜಾರಕಿಹೊಳಿ ಹಿಂದೂಗಳ ಬಗ್ಗೆ ಅವಹೇಳನವಾಗಿ ಮಾತಾಡಿರ್ತಕ್ಕಂಥದ್ದು, ಸುಪ್ರೀಂ ಕೋರ್ಟ್ ಹೇಳಿದೆ ಇತ್ತೀಚೆಗೆ ಈ ಥರ ಮಾಡ್ತಕ್ಕಂಥವ್ರಿಗೆ ಮೊದಲು ಕಠಿಣವಾದಂಥ ಒಂದು ಕಾನೂನು ಕಾನೂನು ಬಳಸಿ ಅವನ್ನು ಒಳಿಕಾಕಿ ಅಂತ. ಇಷ್ಟೊತ್ತಿಗೆ ಸತೀಶ್ ಜಾರಕಿಹೊಳಿನ ಒಳಿಕಾಕಬೇಕಾಯಿತು ಸರ್ಕಾರ. ಈಗ ವಿಟ್ನೆಸ್ ಯಾವುದು, ಮೇಜರ್ ವಿಟ್ನೆಸ್ ಯಾರೋ ಆ ಸತೀಶ್ ಜಾರಕಿಹೊಳಿನೇ ನಾನು ಸಾರಿ ಕ್ಷಮೆ ಕೇಳವನೇ, ಸಾರಿ ಕೇಳವನೇ. ಈ ಒಂದು ದೃಷ್ಟಿಯೊಳಗೆ ಅವನು ಇನ್ನೂ ಇಲ್ಲಿವರೆಗೂ ಬಿಟ್ಟವ್ರು ಈ ಸರ್ಕಾರ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ತತ್ಕ್ಷಣ ನಿಮ್ಮ ಮುಖಾಂತರ ಸತೀಶ್ ಜಾರಕಿಹೊಳಿನ ಒಳಿಕಾಕಿ ಕಾನೂನು ಪ್ರಕಾರ ಏನೇನು ತಗೋಬೇಕು ಅದನ್ನು ಆಕ್ಷನ್ ತಗೊಳ್ಳಿ ಅಂತ ಹೇಳ್ತಿರ್ತೀನಿ. ಏಕೆಂದರೆ ಎಷ್ಟು ಲಘುವಾಗಿ ನಮ್ಮ ಧರ್ಮದ ಬಗ್ಗೆ ಮಾತಾಡಿರೋದು. ನಮ್ಮ ಧರ್ಮ ಅಂದರೆ ಏನು? ನಾವು ಮುಕ್ಕೋಟಿ ದೇವರುಗಳನ್ನ ಕಂಡಿರ್ತಕ್ಕಂಥ ಈ ದೇಶ ಯಾವ ಮುಕ್ಕೋಟಿ ದೇವರುಗಳು? ಸಾರ್ವಜನಿಕ ಜೀವನದೊಳಗೆ ಆ ಮುಕ್ಕೋಟಿ ದೇವರುಗಳು ಸೇವೆ ಮಾಡಿರ್ತಕ್ಕಂಥದ್ದು, ಆ ಸೇವೆ ಮಾಡಿರ್ತಕ್ಕಂಥದ್ದು ಪಂಥಿಗಳು ಇವರೆಲ್ಲ ಬಂದಿರತಕ್ಕಂಥದ್ದು. ಮುಸಲ್ಮಾನರಿಗೆ ಒಬ್ಬರು ದೇವರು ಮೊಹಮ್ಮದ್ ಪೈಗಂಬರು, ಯಾವ ಕ್ರಿಶ್ಚಿಯನ್ಗೆ ಇಬ್ಬರು ದೇವರು ತಾಯಿ ಮಗ ಯೇಸು ಕ್ರಿಸ್ತ ಮೇರಿ. ನಮಗೆ ಎಷ್ಟು ಜನ ಮುಕ್ಕೋಟಿ ನನ್ನೂರೊಳಗೆ ಯಾರನ್ನ ಒಂದು ಸೇವೆ ಮಾಡಿರ್ತಕ್ಕಂಥವ್ರು ಸಮಾಜಕ್ಕಿದ್ದರೆ ಅವರು. ಇವಾಗ ನಿನ್ನೆ ನಮ್ಮ ಕೆಂಪೇಗೌಡರು ಹೋದರು ರಥಯಾತ್ರೆ ಒಳಗೆ, ನಾನು ಹೋಗಿದ್ದೆ. ಆ ಮಹಾನ್ ಭಾವ ಅಲ್ಲಿ ಬೆಂಗಳೂರಿನೊಳಗೆ ಆ ರಾಜ್ಯಭಾರ ಮಾಡಿರ್ತಕ್ಕಂಥದ್ದು ಇವತ್ತು ನಾವು ಕಾಣ್ತಿದ್ದೀವಿ ಆ ಕಾಲದೊಳಗೆ. ಹಾಗೆ ಬಸವಣ್ಣ ಇರ್ಬೋದು, ಕನಕದಾಸ ಇರ್ಬೋದು, ಪುರಂದರದಾಸ ಇರ್ಬೋದು, ಯಾವ ನಮ್ಮ ದೇವರುಗಳು ನಮ್ಮ ಮಂದೇವರುಗಳೆಲ್ಲ ಅವೆಲ್ಲ ಮಹಾನ್ ಭಾವಗಳು. ಆ ಕಾಲಾನುಕಾಲಕ್ಕೆ ಹುಟ್ಟಿರ್ತಕ್ಕಂಥ ಈ ಮುಕ್ಕೋಟಿ ದೇವರುಗಳು ಇಂಥದ್ರ ಬಗ್ಗೆ ಅವಹೇಳನವಾಗಿರ್ತಕ್ಕಂಥ ಒಂದು ಶಬ್ದಗಳಿಗೆ ಹಿಂದೂ ಅಂತಕ್ಕಂಥದ್ದು ಏನು ಹುಡುಗಾಟನ ಮೊದಲು ನಾವು ತೆಗೆದು ಒಳಗೆ ಹಾಕ್ಬೇಕು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.